ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಆನಂದಪುರದ ಕನ್ನಡ ಸಂಘದವರು 38ನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿರ್ತಾರೆ. ಅವರು ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವದ ಬಗ್ಗೆ ವಿಚಾರ ಮಾಡಿದ್ರೆ ಪ್ರತಿ ವರ್ಷ ಪೂರ್ತಿ ಕನ್ನಡಿಗರ ಬಗ್ಗೆ ಮತ್ತು ಕನ್ನಡ ನಾಡಿನ ಬಗ್ಗೆ ಕಳಕಳಿ ನೊಂದಿರ್ತಾರೆ. ಹಾಮಾ ಭಾಷೆ ನಾವು ಚಿಕ್ಕವರಿದ್ದಾಗಿಂದ್ರೆ ಹಾಮಾ ಭಾಷೆ ಅವ್ರ ಬಗ್ಗೆ ಬಹಳಷ್ಟು ಕೇಳಿ ಅವ್ರ ನೋಡಿ ಕಲ್ತಿದ್ದೀವಿ. ಅವರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲದೆ ಕನ್ನಡ ಭಾಷೆ ಕನ್ನಡ ನುಡಿ ಅಂತ ಬಂದಾಗ ಮುಂದೆ ನಿಂತು ಎಲ್ಲರಿಗೂ ಒಟ್ಟುಗೂಡಿಸ್ಕೊಂಡು ತುಂಬ ಚೆನ್ನಾಗಿ ಅವರು ಲೀಡ್ ಮಾಡಿ ಹೋಗ್ತಾಯಿದ್ರು. ಅವರು ಇಲ್ಲದೇ ಇರೋದು ಈ ಸಲ ಭಾರಿ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಬಾಕಿ ಎಲ್ಲ ಸದಸ್ಯರು ಸೇರಿಬಿಟ್ಟು ಇದೇ ರೀತಿ ಅವ್ರೇನು ಆಸೆ ಇತ್ತು ಅವ್ರನ್ನೆಲ್ಲ ಬೆಳವಡಿಸ್ಕೊ ಮುಂದಿಸ್ಕೊಂಡು ಹೋಗ್ತಾಯಿದ್ದಾರೆ, ತುಂಬ ಖುಷಿ ಕೊಡ್ತಾಯಿದೆ. ಹಾಗೆ 7ನೇ ತಾರೀಕು ಕನ್ನಡ ಜಿ ಕನ್ನಡ ಅಂತ್ಯಾಕ್ಷರಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಆಮೇಲೆ 8ಕ್ಕೆ ಚುಕ್ಕಿ ರಂಗೋಲಿ ಸ್ಪರ್ಧೆ ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಹಾಗೆ 11ನೇ ತಾರೀಕು ಸೈಕಲ್ ಸ್ಪರ್ಧೆ ಪುರುಷರಿಗೋಸ್ಕರ, ಮತ್ತು ಹಿರಿಯ ನಾಗರಿಕರಿಗೆ ನಮ್ಮ ಆನಂದಪುರದಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಮೋಸ್ಟ್ಲಿ ಹಿರಿಯ ನಾಗರಿಕರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಕೂಡ ತುಂಬ ಹಿರಿಯ ನಾಗರಿಕರೆಲ್ಲ ಬಂದುಬಿಟ್ಟು ಸೇರಿ ಆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕಂತೇಳಿ ಚಂದ್ರಾಸ್ ಸನ್ಸ್ ಜುವೆಲ್ಲರ್ಸ್ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಕೊಡ್ತಾ ಇದೆ, ನಮ್ಮೆಲ್ಲ ಹುಡುಗರು ಸೇರಿ ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮಸ್ಕಾರ.